ನಾಡದ್ರೋಹಿ ಎಂಎಸ್ ಹಾಗೂ ಶಿವಸೇನೆ ಸಂಘಟನೆಯನ್ನು ರಾಜ್ಯದಲ್ಲಿ ನಿಷೇಧಿಸುವಂತೆ ಮತ್ತು ಕೋಲಾಪುರದಲ್ಲಿ ಕನ್ನಡ ಧ್ವಜ ಸುಟ್ಟಂತ ಹಾಗೂ ಜಗದ್ಗುರು ಶ್ರೀ ಬಸವೇಶ್ವರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ವಿರೂಪಗೊಳಿಸಿ ಅವಮಾನ ಮಾಡಿರುವ ನಾಡದ್ರೋಹಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಇಂದು ಘಟಪ್ರಭಾ ನಗರದಲ್ಲಿ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ಮೃತ್ಯುಂಜಯ ವೃತ್ತದಲ್ಲಿ ಸಂಕೇಶ್ವರ ಹಾಗೂ ಜೇವರ್ಗಿ ರಾಜ್ಯ ಹೆದ್ದಾರಿ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ ಠಾಕ್ರೆ ಭಾವಚಿತ್ರಕ್ಕೆ ದಹನ ಮಾಡಿ ನಾಡದ್ರೋಹಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಈ ಸಂದರ್ಭದಲ್ಲಿ ಗೂಬಲ ಗುಡ್ಡ ಮಠದ ಪೂಜ್ಯರಾದ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಶ್ರೀ ವಿರೂಪಾಕ್ಷ ದೇವರು ಹೊಸಮಠ ಘಟಪ್ರಭಾ, ಕನ್ನಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಕೆಂಪಣ್ಣ ಚೌಕಾಶಿ, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಪ್ರಶಾಂತ್ ಅರಳಿಕಟ್ಟಿ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಗೋಕಾಕ್ ತಾಲೂಕು ಅಧ್ಯಕ್ಷರಾದ ಸಂತೋಷ್ ಖಂಡ್ರಿ, ಮುಖಂಡರಾದ ಡಿಎಂ ದಡಬಾಯಿ, ಶಿವಾನಂದ ಕಾನೂಜಿ, ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ರಾಜ್ಯಾಧ್ಯಕ್ಷರಾದ ಅಯೂಬ್ ಫೀರ್ಜಾದೆ, ಕನ್ನಡ ರಕ್ಷಣಾ ವೇದಿಕೆ ತಾಲೂಕಾ ಅಧ್ಯಕ್ಷರಾದ ಮಾರುತಿ ಚೌಕಾಶಿ, ಸುರೇಶ್ ಚಿಗಡೊಳ್ಳಿ, ನಾರಾಯಣ ಜಡಕಿನ್, ಬಸವರಾಜ್ ಹುಬ್ಬಳ್ಳಿ, ಶಶಿ ಚೌಕಾಶಿ, ರಾಜೀಖಾನ್ ಪಠಾಣ್, ಮಲ್ಲಿಕಾರ್ಜುನ್ ತುಕ್ಕಾನಟ್ಟಿ, ಮಾರುತಿ ಹುಕ್ಕೇರಿ, ಅಶೋಕ್ ಕಮತ್, ರಾಘವೇಂದ್ರ ನಾಯಕ್, ಮಂಜು ಪಾಟೀಲ್, ತಮ್ಮಣ್ಣ ಅರಭಾವಿ, ಭೀಮ್ಶಿ ಚೌಕಾಶಿ, ಭೀಮ್ಶಿ ಬೆಳಗಲಿ, ಸಂಜು ಬಂಡಿವಡ್ಡರ್, ಇಮ್ರಾನ್ ಚಕಾತಿ, ಸುನಿಲ್ ಗೋಣಿ, ಪ್ರಜ್ವಲ್ ಕನ್ನಪ್ಪ ಗೋಳ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವಿಶೇಷವಾಗಿ ಜಗತ್ತಿಗೆ ಹೋಲಿಸಿದಾಗ ನಮ್ಮ ದೇಶದ ಒಂದು ಸಂಸ್ಕೃತಿಯಿಂದಲೇ ನಮ್ಮ ದೇಶ ಅಗ್ರಗಣ್ಯ ಸ್ಥಾನದಲ್ಲಿ ನಿಂತಿರುವುದನ್ನು ನಾವು ನೋಡ್ತೇವೆ. ನಮ್ಮ ದೇಶದಲ್ಲಿ ಒಂದೇ ಜಾತಿ ಜನಾಂಗದವರಿಗೆ ಜೀವಿಸಲಿಕ್ಕೆ ಅಷ್ಟೇ ಅಲ್ಲ, ಸರ್ವ ಜನಾಂಗದ ಶಾಂತಿಯ ಭೂತವಾಗಿ ನಮ್ಮ ದೇಶ ನಿರ್ಮಾಣವಾಗಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಇದೀಗ ನಿನ್ನೆ ಮೊನ್ನೆ ನಡೆದಿರುವಂಥ ಘಟನೆಯನ್ನು ನೋಡಿದರೆ ಇವತ್ತು ಮಹಾರಾಷ್ಟ್ರದ
ಮತ್ತು ಬಾವುಟವನ್ನು ಸುಟ್ಟಿರುವಂಥದ್ದಾಗಲಿ, ರಾಯಣ್ಣನವರಿಗೆ ಮಸಿಗೊಳಗಿರ್ತಕ್ಕಂಥದ್ದು ಮೂರ್ತಿ ಯುದ್ಧ ಮಾಡಿರುವಂಥದ್ದಾಗಲಿ, ಖಾನಾಪುರದೊಳಗೆ ಬಸವೇಶ್ವರ ಮೂರ್ತಿಗೆ ಶಕ್ತಿ ಹೆಚ್ಚಿರುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನೋಡಿದರೆ ಭಾಳಷ್ಟು ಭೇದ ಅನ್ನಿಸ್ತದೆ. ಯಾಕಂದರೆ ನಮ್ಮ ದೇಶದ ಜನ ಸಂಸ್ಕೃತಿಯನ್ನು ಆದರ್ಶವಾಗಿ ತಂದು ಬೇರೆ ದೇಶದ ಜನ ಬದುಕ್ತಾ ಇದ್ದಾರೆ. ಅಂಥ ಆದರ್ಶಪ್ರಾಯರಾಗಿರುವಂಥ ಜನ ಇಂಥ ಕೆಟ್ಟ ಕೆಲಸಕ್ಕಿಳಿದಂಥ ಸಂದರ್ಭದಲ್ಲಿ ಭಾಳಷ್ಟು ನೋವಾಗ್ತದೆ. ಅಷ್ಟೇ ಅಲ್ಲ, ಈಗ ಬಾವುಟಗಳನ್ನು ಸುಡುವುದರಿಂದ ಒಂದು ರಾಜ್ಯ ಮತ್ತೊಂದು ರಾಜ್ಯದ ನಡುವಿನ ಒಳ್ಳೆಯ ಸಂಬಂಧ ಏನು ಉಳಿದಿರ್ತದೆ ಆ ಸಂಬಂಧವನ್ನು ಕೆಟ್ಟು ಹೋಗ್ತದೆ. ಅಲ್ಲಿರುವಂಥ ಜನರಿಗೆ ಭಾಳಷ್ಟು ಉದ್ವಿಗ್ನರಾಗುವಂಥ ಸಂದರ್ಭಗಳು ಬರ್ತವೆ. ಇವತ್ತು ಕರ್ನಾಟಕದ ಜನರನ್ನು ಮಹಾರಾಷ್ಟ್ರದಲ್ಲಿ ಒಡೆಯುವಂಥದ್ದು ಬೆಳೆಯುವಂಥದ್ದು ಮಾಡಿದ್ದನ್ನು ನೋಡಿದರೆ ಕರ್ನಾಟಕದಲ್ಲೂ ಭಾಳಷ್ಟು ಜನ ಮರಾಠಿ ಜನ ಅದಾರ, ಮಹಾರಾಷ್ಟ್ರದ ಜನ ಅದಾರ. ಅವ್ರು ಮಾಡಿದಂಗೆ ಇಲ್ಲೂ ಮಾಡಿದರೆ ಅದು ಮನುಷ್ಯತ್ವ ಅಲ್ಲ, ಆ ರೀತಿ ಮಾಡಬಾರ್ದು. ಎಲ್ಲ ಕಡೆ ಎಲ್ಲ ಜನಾಂಗದವರು ಎಲ್ಲ ರಾಜ್ಯದ ಜನ ಎಲ್ಲ ಕಡೆಯೂ ಇರ್ತಾರೆ, ಆದರೆ ಎಲ್ಲರೂ ಸೌಹಾರ್ದಿಂದ ಬದುಕಬೇಕಾಗಿರ್ತಕ್ಕಂಥದ್ದು ಮಾನವೀಯತೆ. ನಾವು ಮಾನವೀಯತೆಯನ್ನು ಮರೆತಾಗ ಮೃಗಗಳ ಸಮಾನ ಆಗ್ತೇವೆ ನಾವು, ಮೃಗಗಳಾಗಬಾರದು. ಯಾಕಂತಂದ್ರೆ ಮಾನವೀಯತೆಯನ್ನು ಬದುಕುವಂಥಲ್ಲಿ ಆಗಬೇಕು ನಾವು. ಅಷ್ಟೇ ಅಲ್ಲ, ಬಸವಣ್ಣವರು ಆಮೇಲೆ ರಾಯಣ್ಣನವರ ಮೂರ್ತಿಗಳನ್ನಾಗಲಿ, ಶಿವಾಜಿ ಮೂರ್ತಿಯಾಗಲಿ, ಇವರೆಲ್ಲರೂ ಏನಿದ್ದಾರೆ ಮಹಾತ್ಮರು ಪುಣ್ಯಾತ್ಮರು, ಎಲ್ಲ ಸಮಾಜಕ್ಕೋಸ್ಕರವಾಗಿ ಜನರಿಗೋಸ್ಕರವಾಗಿ ಶ್ರಮಪಟ್ಟು ಬಂದಿರ್ತಕ್ಕಂಥವ್ರು ಅವ್ರು. ನಮ್ಮ ನಿಮ್ಮೆಲ್ಲರಿಗೂ ಒಳಿತನ್ನು ಬಯಸಿ ಆ ಕಾಲದಲ್ಲಿ ಭಾಳಷ್ಟು ಕಷ್ಟಪಟ್ಟಿರ್ತಕ್ಕಂಥವ್ರು ನಾವು. ಅಂಥವ್ರ ಮೂರ್ತಿಗಳಿಗೆ ನಾವೇನು ಮುಸಿ ಬಳಿದ ತಕ್ಷಣನೋ, ಜಗಳಿ ಎರಿದ ತಕ್ಷಣನೋ, ಮೂರ್ತಿ ಪತನ ಮಾಡಿದ ತಕ್ಷಣನೋ ಅವ್ರ ವ್ಯಕ್ತಿತ್ವಕ್ಕೇನು ಧಕ್ಕೆ ಬರಲ್ಲ. ಆದ್ರೆ ಮಾಡಿದವರ ವ್ಯಕ್ತಿತ್ವ ಸರಿಯಲ್ಲ, ಅವರು ಯಾರು ಮಾಡಿರ್ತಾರೆ ಅವ್ರ ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡ್ತಾರೆ ಹೊರತು ಯಾವುದೇ ಒಬ್ಬ ಪುಣ್ಯಾತ್ಮನ ವ್ಯಕ್ತಿತ್ವವನ್ನು ಹಾಳು ಮಾಡಲಿಕ್ಕೆ ನಮ್ಮ ನಿಮ್ಮಂಥ ಸಾಮಾನ್ಯ ಜನರಿಂದ ಯಾರ ಕಡೆಯಿಂದಲೂ ಸಾಧ್ಯ ಇಲ್ಲ, ಅದನ್ನು ನೆನ್ಪಿಟ್ಕೋಬೇಕು. ಆದರೆ ಅದನ್ನು ಮಾಡೋದರಿಂದ ನಿಮ್ಮ ವ್ಯಕ್ತಿತ್ವವನ್ನು, ನಿಮ್ಮ ಒಂದು ಕೀಳುಮಟ್ಟವನ್ನು, ನಿಮ್ಮ ಸಣ್ಣತನವನ್ನು ನೀವು ತೋರಿಸ್ಕೊಟ್ಟಂಗೆ ಆಗ್ತದೆ ಹೊರತು ನಿಮ್ಮ ಉದಾರತನ ಏನು ತೋರಿಸ್ಕೊಟ್ಟಂಗೆ ಆಗಲ್ಲ. ಹಿಂಗೆ ಮಾಡೋದರಿಂದ ಜನರು ಸಂಘಟನೆಗಳು ಒಚ್ಚಿಗೆ ಹೇಳೋದಕ್ಕಿಂತ ಮೊದಲೇ ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಇದರ ಮಧ್ಯಸ್ಥಿಕೆಯನ್ನು ವಹಿಸಿ ಶಾಂತ ಮಾಡಿ ಎಲ್ಲರೂ ಸೌಹಾರ್ದಯುತವಾಗಿ ಬದುಕುವಂತೆ ಆಗಬೇಕು. ಎಷ್ಟೋ ಜನ ಪ್ರಜ್ಞಾವಂತರಾಗ್ಯೋ ಪ್ರಜ್ಞಾಹೀನರಾಗ್ಯೋ ಈ ಕೆಲಸ ಮಾಡಿದರೋ ಗೊತ್ತಿಲ್ಲ. ಈ ಪ್ರಜ್ಞಾವಂತರು ಪ್ರಜ್ಞಾಹೀನರು ಮಾಡುವಂಥ ಇಂಥ ಕೆಲಸಗಳಿಂದ ಪ್ರಜ್ಞಾವಂತ ಜನರು ಜಗಳಾಡುವಂಥ ಪರಿಸ್ಥಿತಿ ಬಂದದ, ರಾಜ್ಯಗಳ ನಡುವೆ ಜಗಳಾಡುವಂಥ ಪರಿಸ್ಥಿತಿ ಬಂದದ, ಸಂಘಟನೆಗಳ ನಡುವೆ ಜಗಳಾಡುವಂಥ ಪರಿಸ್ಥಿತಿ ಬಂದದ. ಅದಕ್ಕೆ ಇದನ್ನೆಲ್ಲ ಹೋಗಲಾಡಿಸಿ ಎಲ್ಲರೂ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಬದುಕುವಂತೆ ಆಗಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ನಮ್ಮ ಘಟಪ್ರಭಾದ ಕನ್ನಡ ಸೇನಾ ಸಂಘಟನೆಯವರು, ಕನ್ನಡ ರಾಜ್ಯೋತ್ಸವ ಸಮಿತಿಯವರು ಇದನ್ನು ಬಹಳ ಒಂದು ಖಂಡಿಸಿ ಒಂದು ಘಟಪ್ರಭಾ ಸರ್ಕಲನ್ನು ಬಂದ್ ಮಾಡಿ ಎಲ್ಲರಿಗೂ ಒಂದು ಎಚ್ಚರಿಕೆ ಮುಗಿಯುವಂಥದ್ದನ್ನು ಮಾಡಿದ್ದಾರೆ. ಇದರಿಂದ ಎಚ್ಚೆತ್ತುಕೊಂಡು ಶಾಂತಿಯುತವಾಗಿ ಬದುಕುವಂತಾಗಬೇಕು ಅನ್ನುವಂಥ ಮಾತುಗಳನ್ನು ನಾವಿದ್ದಾರೆ. ಇವತ್ತಿನ ದಿನ ದೇಶದ್ರೋಹಿಗಳು ಏನಾಗಿದ್ದಾರೆ ಅವೆಲ್ಲರೂ ಕೂಡ ಸರ್ಕಾರ ಒಳ್ಳೆಯ ಕ್ರಮವನ್ನು ತೆಗೆದುಕೊಂಡು ಅವರಿಗೆ ಶಿಕ್ಷೆಯನ್ನು ಕೊಡಬೇಕೆಂದು ಕೇಳ್ಕೊಳ್ತೇನೆ. ಯಾಕಪ್ಪ ಅಂದರೆ ಬಸವಣ್ಣವರ ಮೂರ್ತಿಗೆ ಹಾಗೂ ಶಿವಾಜಿಯವರ ಮೂರ್ತಿಗೆ ಸೆಗಣಿಯನ್ನು ಬೆಳೆಯುವಂಥ ಕೆಲಸವನ್ನು ದೇಶದ್ರೋಹಿಗಳು ಮಾಡಿದ್ದಾರೆ. ಅಲ್ಲ, ದೇಶದ್ರೋಹಿಗಳ ಸರ್ಕಾರ ಶಿಕ್ಷೆ ಕೊಡಬೇಕೆಂದು ನಾನು ವಿನಂತಿ ಮಾಡಿಕೊಳ್ತಾ ಹೇಳ್ಕೊಳ್ತೇನೆ. ಇವತ್ತು ಘಟಪ್ರಭಾ ನಗರದಲ್ಲಿ ಮಾನ್ಯ ಸನ್ಮಾನ್ಯ ಮಲ್ಲಿಕಾರ್ಜುನ ಸ್ವಾಮಿಗಳು ಹಾಗೂ ವೀರಪಾಕ್ಷ ದೇವರು ಹೊಸಮಠ ಘಟಪ್ರಭಾ ಇವರು ನೇತೃತ್ವ ಹಾಗೂ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ನಾಡದ್ರೋಹಿ NAS ಮತ್ತು ಶಿವಸೇನೆ ಸಂಘಟನೆಗಳ ವಿರುದ್ಧ ನಾವು ಹೋರಾಟ ಮಾಡಿದ್ವಿ. ಯಾಕಪ್ಪ ಅಂತಂದ್ರೆ ನಿನ್ನಿನ ದಿವಸ ಖಾನಾಪುರ ತಾಲೂಕು ಹಲಸಿ ಗ್ರಾಮದೊಳಗೆ ಬಸವೇಶ್ವರ ಭಾವಚಿತ್ರಕ್ಕೆ ಶಗಣಿ ಬೆಳೆಸಿದರು. ಇದಲ್ಲದೆ ಸಂಗೊಳ್ಳಿ ರಾಯಣ್ಣ ಮೂರ್ತಿಯನ್ನು ಬಂದಗೊಳಿಸಿದರು ಹಾಗೂ ಶಿವಾಜಿ ಮಹಾರಾಜರ ಮೂರ್ತಿಗಿನೂ ಬೆಂಗಳೂರೊಳಗೆ ಮಸಿ ಬೆಳೆದರು. ಇಂಥ ಮಹಾನ್ ಪುರುಷ ಮಹಾನ್ ನಾಯಕರ ಮೂರ್ತಿಗಳಿಗೆ ಅವಮಾನ ಮಾಡೋದು ಅವಹೇಳನಕಾರಿಯನ್ನು ಮಾಡ್ತಕ್ಕಂಥ ಈ NAS ಮುಖಂಡರ ಹಾಗೂ ಶಿವಸೇನೆ ಮುಖಂಡರನ್ನು ಆದಷ್ಟು ನಮ್ಮ ಕರ್ನಾಟಕದಿಂದ ಅವ್ರನ್ನ ಗಡಿಪಾರು ಮಾಡಬೇಕು, ಅವ್ರ ಮೇಲೆ ಕಠಿಣ ಶಿಕ್ಷೆ ತಗೊಳ್ಬೇಕು. ಆದಷ್ಟು ಕೂಡ ಎಲ್ಲ ನಮ್ಮ ರಾಜ್ಯ ತುಂಬ ಎಲ್ಲ ಹೋರಾಟ ಮಾಡ್ತಿದ್ದಾರೆ, ಸರ್ಕಾರ ಆದಷ್ಟು ಬೇಗ ಗಮನ ಹರಿಸಿ ಎಚ್ಚೆತ್ತುಕೊಂಡು ಅಂಥವ್ರ ಮೇಲೆ ಯೋಗ್ಯ ಕ್ರಮ ಕೈಗೊಳ್ಬೇಕಂತ ನಾ ಇದನ್ನ ಹೇಳ್ತೇನೆ. ಕೆಂಪನ ಚೌಕಶಿ ಕನ್ನಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ.
ಪಕ್ಕದಲ್ಲಿ ಕಣ್ಣುಗಳ ಬರೋ ಸಂಘಟನೆ ಒಕ್ಕೂಟ ಹೋರಾಟ ಒಕ್ಕೂಟದಿಂದ ಹೋರಾಟ ಉದ್ದೇಶಿಸುತ್ತದೆ. ನಿನ್ನೆ ದಿನ ಸುಮಾರು ಒಂದು ಆರು ದಿನ ಹುಡ್ಕೋತಾ ಬಂದಿದ್ದೀವಿ. ಅರವಿಂದ ಸಂಘಟನೆ ಶಿವಸೇನಾ ಸಂಘಟನೆ ಅವರು ಏನು ದುಷ್ಕೃತ ಮಾಡ್ತಾ ಇದ್ದಾರೆ, ಅವ್ರ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಪ್ರತಿಯೊಂದು ದಿನ ಹೋರಾಟ ಮಾಡ್ತಾರೆ, ಎಡ್ಕೊಂಡಾರೆ ಪ್ರತಿ ಹಳ್ಳಿಯಿಂದ ಎಡ್ಕೊಂಡಾರೆ ಇಲ್ಲಿ. ಆದರೂ ನಾನು ಗುರುಗೋಪಿ ಅವರ ಮುಖಾಂತರ ಸರ್ಕಾರಕ್ಕೆ ಒಂದು ತೀರ್ಮಾನ ಹೇಳಕ್ಕೆ ಇಷ್ಟಪಡ್ತೇನೆ. ಅವಾಗ ಜೀವಂತದಾಗೂ ರಾಯಣ್ಣ ಅಂತ ಯಾರು ನೆಮ್ಮದಿಯಾಗಿ ಇರಕ್ಕೆ ಬಿಡೋದಲ್ಲ, ಈ ಸತ್ ಮಾಗಾರ ಬಿಡ್ರಿ ಅವ ಮರಾಯ ಏನು ಕರ್ಮಾರ ಇದು. ಅವಾಗ ಜೀವಂತದ ಅವ್ನು ಹಿಡ್ಕೊಡೋದು ಅದನ್ನು ಮಾಡೋದು ಇದು ಮಾಡೋದೆಲ್ಲ ಮಾಡಿದರು. ಈಗ ಸತ್ ಮಾಗ ಅವ್ರು ಮೂರ್ತಿ ಹೊಡೆಯೋದು ಇದು ಮಾಡೋದೆಲ್ಲ ಮಾಡ್ತಾರೋ, ಇಂಥ ಕಿಡಿಗೇಡಿಗಳು ಮಾಡೋದಂದ್ರೆ ಸಮಾಜದಲ್ಲಿ ನೆಮ್ಮದಿನ ಹಾಳಾಗಿಕೊಂಡಿದೆ ವಿನಃ ಏನು ಇವ್ರು ಸಾಧನೆ ಮಾಡ್ತಾ ಇಲ್ಲ. ಅಂಥವ್ರ ವಿರುದ್ಧ ಬಸವರಾಜ ಬೊಮ್ಮಾಯಿಯವರನ್ನ ಸೂಕ್ತವಾಗಿ ಈ ದುರ್ಬಲ ಮುಖಾಂತರ ಹೇಳ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳೇ ಅವ್ರು ಕೂಡಲೇ ಬಂಧಿಸಬೇಕು. ನೀವು ಬಂಧಿಸಿದ್ರೆ ನಡೆಯತಾ ಇದ್ರಿ, ಆರ ಮಾಡಿಲ್ದವ್ರು ಬಂಧಿಸಿದ್ರಿ, ಕ್ರಮ ಮಾಡಿದವ್ರನ್ನೆಲ್ಲ ಬಂಧಿಸಿ ಅವ್ರ ಮೇಲೆ ಗುಂಡಾ ಕಾಯ್ದೆ ಹಾಕಿ ಅವ್ರ ಗಡಿಪಾರ ಮಾಡಬೇಕು. ಅವ್ರನ್ನ ಗಲ್ಲಿಗೆಸುವಂಥ ಕೆಲಸ ಮಾಡಿದರೆ ಈ ಮುಂಬರು ಯಾವುದೇ ಕಿಡಿಗೇಡಿಗಳು ಇಂಥ ಕೆಲಸ ಮಾಡೋಂಗಿಲ್ಲ ಅಂತಕ್ಕಾರೆ ಈ ಗಡಪ್ರಭ ಗುರುಗಳ ಮುಖಾಂತರ ತಮ್ಗೆ ಹೇಳಕ್ಕೆ ಬರ್ತೇನೆ. ನಿನ್ನೆ ದಿನ ಜಗದ್ಗುರು ಬಸವಣ್ಣವರು ಹನ್ನೆರಡು ಶತಮಾನದಲ್ಲಿ ನಾವೆಲ್ಲ ಒಂದೇ ಅಂತ ಹೇಳುವಂಥ ಬಸವಣ್ಣವರಿಗೆ ಮಸಿ ಬಿಡುವಂಥ ಕೆಲಸ ಎಲ್ಲಿ ಹೋಗ್ತಾ ಇದೆ ಸಮಾಜ ಅನ್ನೋದು. ಇದೆಲ್ಲ ಬಿಡ್ರಿ, ಇದೆಲ್ಲ ಬಿಡುದು ಏನಾಗೋಯ್ತ್ರಿ, ಕೋಮ ಕೊಲಮೆ ಮಾಡೋದ್ರೆ ಇದೆಲ್ಲ ಬಿಟ್ಟು ಶಾಂತಿಯಿಂದ ಇರೋಣ ಹೇಳಕ್ಕೆ ಇಷ್ಟಪಡ್ತೇನೆ. ಕನ್ನಡ ಪರ ಸಂಘಟನೆ ಒಪ್ಪಿಕೊಂಡಿರೋದು ಸಂತೋಷಪಡ್ತೀನಿ. ಈಗ ನೀವು ಹೋರಾಟ ಇವತ್ತು ಒಂದೇ ದಿನಕ್ಕೆ ಸೀಮಿತ, ನಿಮ್ಗೆ ನ್ಯಾಯ ಸಿಗೋ ತರ್ಕ ಮಾಡ್ತಾರೆ. ಈಗ ಅವ್ರೇನು ಮಸಿ ಬರ್ತಾರೆ ಸರ್, ಅವರು ಮೂರು ದಿನವನ್ನು ಎಲ್ಲಿಗೆ ಕೆಲಸ ಮಾಡೋಣ ಅವ್ರು ನಿರ್ದಿಷ್ಟ ಹೋರಾಟ ಮಾಡ್ತೀವಿ, ಅದು ಸ್ವಾಮಿಗಳ ಮುಖಾಂತರನ. ಅದೆಲ್ಲ ಈಗ ನೀವು ರೋಡಲ್ಲಿ ಸ್ಟ್ರೈಕ್ ಮಾಡೋದು ಅದು ಮಾಡೋದು ಮಾಡೋಕ್ಕಿಂತ ಈಗ ಅಧಿವೇಶನ ನಡೀತಾ ಇದೆ, ನೀವೆಲ್ಲ ಸಂಘಟನೆಗಳ ಕೂಡಿಕೆ ಸಿನಿ ಈಗ ಬೊಮ್ಮಾಯಿ ಅವರಿಗೆ ನೀವು ಮುತ್ತಿಗೆ ಹಾಕಿ ಅದನ್ನು ಪರಿಹಾರ ಮಾಡ್ಕೋಕ್ಕೆ ನಿಮ್ಗೆ ಅನುಕೂಲ? ನಾವು ಏನಾಗಿದೆ ಅಂದರೆ ಈಗ ಸುಮಾರು ನಾವು ಬೆಳಗ್ಗೆ ಬೆಳಗ್ಗೆ ಸರ್ ಜಿಲ್ಲೆ ಉಸ್ತುವಾರಿ ಕಮಿಷನ್ ಫೋನ್ ಮಾಡಿದ್ವಿ. ಅವರೆಲ್ಲ ಏನಂತಂದ್ರೆ ಇಲ್ಲಿ ಬರೋರೆಲ್ಲ ಇಲ್ಲಿ ಬಂದು ಮಾಡ್ತಾ ಇದಾರಪ್ಪ, ಅಲ್ಲೇ ನೀವು ಅಲ್ಲೇ ಸ್ಥಳದಲ್ಲಿ ಗುರುಗಳ ನೇತೃತ್ವದಲ್ಲಿ ಮಾಡಿರೋದಕ್ಕೆ ನಮ್ಮ ಟೀಮ್ ಮಾತಾಡಿದ್ದಕ್ಕೆ ನಾವು ಮಾನ್ಯ ಗುರುಗಳ ಕರ್ಕೊಂಡು ಇಲ್ಲೇ ಮಾಡ್ತಾ ಇದ್ದೀವಿ. ಈಗ ಮಹಾರಾಷ್ಟ್ರ ಗಡಿಯಲ್ಲಿ ನಮ್ಮ ಕರ್ನಾಟಕ ಗಾಡಿಗಳು ಹೋದರೆ ಅವ್ನು ಗ್ಲಾಸ್ ಹೊಡೆದು ಅದನ್ನ ನಮ್ಮ ಕಿಡಿಗಳು ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ತಾವೇನು ಹೇಳ್ತಾರೆ ಸರ್? ಅಂತ ಹೀನ ಕೃತ್ಯಕ್ಕೆ ಹೋಗ್ಬಿಟ್ಟು ನಿನ್ನೆ ನಾವು ಗುರುಗಳಿಗೆ ಬೆಳಿಗ್ಗೆ ಹೋದಾಗ ನಮ್ಗೆ ಒಂದು ಟೀಮ್ ಮಾತಾಡಿದ್ರು, ಗುರುಗಳು ಏನು ಹೇಳಿದ್ರೆ ಅವ್ರೇನೋ ಅವ್ಯಯಗಳು ಮಾಡ್ತಾರೆ, ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ ಅಂತ ತಿಳಿದಾರ ಕೃತ್ಯ ನೀವು ಕನ್ನಡಿಗರು ಅಥವಾ ಕಡಪ ಭಾಗದಲ್ಲಿ ಯಾರು ಮಾಡಬಹುದು, ಅದೆಲ್ಲ ಕಪ್ಪು ಚುಕ್ಕೆ ಆಗತ್ತೆ ಅಂತ ಬೇಕಾ ನಮ್ಮ ಟೀಮ್ ಮಾತಾಡಿದ್ರೆ ಅದೆಲ್ಲ ಒಂದೇ ಅಂತ ಭಾಷೆ ಸರ್ಕಾರ ಅವ್ರ ವಿರುದ್ಧ ಕ್ರಮ ತಗೊಳ್ಳುತ್ತೆ ಸರ್. ಓಕೆ, ಕೊನೆಯದಾಗಿ ನೀವು ಸರ್ಕಾರಕ್ಕೆ ಏನು ಹೇಳ ಬಯಸ್ತೀರಾ? ಸರ್ಕಾರಕ್ಕೆ ನಾನು ಹೇಳೋ ಇಷ್ಟೇ ರೀ, ಅಂಥವ್ರನ್ನ ಕೂಡಲೇ ಬಂಧಿಸಬೇಕು, ಅವ್ರ ವಿರುದ್ಧ ಗಡಿಪಾರು ಮಾಡಿ ಅವ್ರ ಸೂಕ್ತವಾದ ಕಾನೂನು ಕ್ರಮ ತಗೋಬೇಕು ಅಂತ ನಾನು ಕನ್ನಡ ಪರ ಸಂಘಟನೆ ಒಪ್ಪಿಕೊಂಡು ಒತ್ತಾಯಿಸ್ತಾ ಇದ್ದೀನಿ ಸರ್.